ಲ್ಯಾಂಗರ್ ಹಾನನ ಕಿರುದ್ವೀಪಗಳು ಮೇದೋಜೀರಕವು ಒಂದು ಮಿಶ್ರ ಗ್ರಂಥಿ ಒಂದು ಭಾಗವು ನಾಳವುಳ್ಳ ಗ್ರಂಥಿಯಂತೆ ಕಾರ್ಯನಿರ್ವಹಿಸುವುದು ಮತ್ತೊಂದು ಭಾಗವು ನಿರ್ನಾಳ ಗ್ರಂಥಿಯಂತೆ ಕಾರ್ಯನಿರ್ವಹಿಸುವುದು ಮೇದೋಜೀರಕವು ವಿಶೇಷವಾದ ಹಾರ್ಮೋನ್ನ ಗುಂಪು ಲ್ಯಾಂಗರ್ ಹಾನನ ಕಿರುದ್ವೀಪಗಳನ್ನು ಕೋಶಗಳನ್ನು ಸ್ರವಿಸುವವು ಅವು ಸ್ರವಿಸುವ ಎರಡು ಹಾರ್ಮೋನ್ಗಳನ್ನು ಇನ್ಸುಲಿನ್ ಮತ್ತು ಗ್ಲುಕಾನ್ ಎನ್ನುವೆವು ಇನ್ಸುಲಿನ್ ಇದು ಕಾರ್ಬೋಹೈಡ್ರೇಟ್ನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಮತ್ತು ರಕ್ತದ ಸಕ್ಕರೆ ಪ್ರಮಾಣವನ್ನು ನಿರ್ವಹಿಸುತ್ತದೆ ಇದು ಎರಡು ರೀತಿಯ ಕಾರ್ಯಗಳನ್ನು ಮಾಡುತ್ತದೆ ಅವುಗಳು ದೇಹದ ಜೀವಕೋಶಗಳಿಂದ ಗ್ಲುಕೋಸ್ ಉಪಯೋಗಿಸಲ್ಪಡಲು ಉತ್ತೇಜಿಸುತ್ತದೆ ಹೆಚ್ಚಿನ ಗ್ಲೈಕೋಸನ್ ಅನ್ನು ಗ್ಲುಕೋಸ್ ಆಗಿ ಪರಿವರ್ತಿಸಿ ಯಕೃತ್ ಮತ್ತು ಸ್ನಾಯುಗಳಲ್ಲಿ ಸಂಗ್ರಹಿಸಲು ಉತ್ತೇಜಿಸುತ್ತದೆ ಇನ್ಸುಲಿನ್ ಕ್ರಿಯೆಯು ಈ ಕೆಳಕಂಡಂತಿದೆ ಇನ್ಸುಲಿನ್ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ಮತ್ತು ಅದು ಕಡಿಮೆ ಪ್ರಮಾಣದಲ್ಲಿ ಸ್ರವಿಸುವಾಗ ಯಾವ ರೀತಿ ಕ್ರಿಯೆ ಆಗುತ್ತದೆ ಎಂಬುದನ್ನು ಈ ಕೆಳಕಂಡಂತೆ ವಿವರಿಸಲಾಗಿದೆ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪಾದಿಸದಿದ್ದಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ನ ಪ್ರಮಾಣ ಹೆಚ್ಚಾಗುತ್ತದೆ ಅದನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ ಈ ಸ್ಥಿತಿಯನ್ನು ಡಯಾಬಿಟಿಕ್ ಮಲೆಟಸ್ ಎನ್ನುವರು ರೋಗದ ಲಕ್ಷಣವೇನೆಂದರೆ ಪದೇ ಪದೇ ಮೂತ್ರ ಹೋಗುವುದು ಬಾಯಾರಿಕೆ ತೂಕ ಕಳೆದುಕೊಳ್ಳುವುದು ಇನ್ಸುಲಿನ್ನ ಇಂಜೆಕ್ಷನ್ ಮುಖಾಂತರ ಮಧುಮೇಹವನ್ನು ನಿಯಂತ್ರಿಸಬಹುದು ಡಯಾಬಿಟಿಕ್ ಮಲೆಟಸ್ ಹೈಪರ್ಗ್ಲೈಸೇಮಿಯಾ ಇನ್ಸುಲಿನ್ ನಿರೋಧಕ ಶಕ್ತಿ ಕಡಿಮೆ ದರ್ಜೆಯಲ್ಲಿ ಊದಿಕೊಳ್ಳುವುದು ಹೈಪರ್ಗ್ಲೈಸೇಮಿಯಾ ಇನ್ಸುಲಿನ್ ನಿರೋಧಕ ಶಕ್ತಿ ಹೈಪೋ ಫೈಬ್ರಿನೋಲಿಸಿಸ್ ಕಡಿಮೆ ದರ್ಜೆಯಲ್ಲಿ ಊದಿಕೊಳ್ಳುವುದು ಎಲ್ ಸಿಕ್ಸ್ ಪಿತ್ತಕೋಶ ಹೈಪರ್ಗ್ಲೈಸಮಿಯಾ ಇನ್ಸುಲಿನ್ ನಿರೋಧಕ ಶಕ್ತಿ ಕಿರುತಟ್ಟೆಗಳು ತ್ರೋಬೀನ್ ಟಿಎಫ್ ಇದು ಕಡಿಮೆ ದರ್ಜೆಯಲ್ಲಿ ಊದಿಕೊಳ್ಳುವುದು ಎಫ್ ಹೈಪರ್ ಕಾಗು ಲೇಬಲ್ ಸ್ಥಿತಿ ಪಿತ್ತಕೋಶದಿಂದ ಫೈಬಿನೋಜನ್ ಫೈಬಿನೋಸನ್ನಿಂದ ಹೈಪರ್ ಕಾಗು ಲೇಬಲ್ ಸ್ಥಿತಿ ಥ್ರೋಬಿನ್ನಿಂದ ಹೈಪರ್ ಕಾಗು ಹಾಗೂ ಲೇಬಲ್ ಸ್ಥಿತಿ ಗ್ಲುಕಗನ್ ಗ್ಲೈಕೋಸನ್ ವಿಂಗಡಣೆಯನ್ನು ಗ್ಲುಕೋಸ್ ಆಗಿ ಪರಿವರ್ತಿಸಲು ಚೋದಿಸುತ್ತದೆ ಈ ರೀತಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಿಸುವುದು ಇದು ಸ್ರವಿಸಲ್ಪಡುವುದು ದೇಹದಲ್ಲಿ ಹಾರ್ಮೋನ್ ಸಕ್ಕರೆ ಪ್ರಮಾಣ ಕಡಿಮೆಯಾದಾಗ ಮಾತ್ರ ಜನನ ಗ್ರಂಥಿ ಅಂಡಾಣು ಮತ್ತು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವ ಜೊತೆಯಲ್ಲಿ ಗೋನ್ಯಾಡ್ಗಳು ಹಾರ್ಮೋನುಗಳನ್ನು ಸ್ರವಿಸುವವು ಅವುಗಳ ಪರಿಣಾಮ ಪ್ರಾಯಕ್ಕೆ ಬರುವ ಪ್ರೌಢರಾಗಿ ಬೆಳೆಯುವ ಹಂತದಲ್ಲಿ ಈ ಲಕ್ಷಣಗಳು ವೃದ್ಧಿಸುತ್ತವೆ ವೃಷಣಗಳು ಗಂಡಿನ ಅಥವಾ ಪುರುಷ ಸಂಬಂಧಿ ಹಾರ್ಮೋನ್ ಆಂಡ್ರೋಜನ್ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳನ್ನು ಸ್ರವಿಸುತ್ತವೆ ಇವು ಗಂಡಿನ ಲಕ್ಷಣಗಳಾದ ಮುಖದಲ್ಲಿ ರೋಮಾ ಪ್ರೌಢರಲ್ಲಿ ಗಂಟಲು ಒಡೆದು ಗಡಸಾಗುವುದು ಇವುಗಳಿಗೆ ನೇರವಾದ ಸಂಬಂಧ ವಹಿಸುತ್ತವೆ ಜನನ ಗ್ರಂಥಿ ಜಿ ಎನ್ ಇದು ಒಂದು ಜನನ ಗ್ರಂಥಿ ಈ ಗ್ರಂಥಿಯ ಲ್ಯೂಟನೈಸಿಂಗ್ ಹಾರ್ಮೋನ್ ಹಾಗೂ ಫಾಲಿಕಲ್ ಚೋದಿಸುವ ಹಾರ್ಮೋನ್ ಉತ್ಪತ್ತಿ ಮಾಡುತ್ತದೆ ಈ ಲುಟಿಲೈಸಿಂಗ್ ಹಾರ್ಮೋನುಗಳು ಪ್ರೊಜೆಸ್ಟಿರಾನ್ ಹಾಗೂ ಅಂಡಾಣನಲ್ಲಿ ಉತ್ಪತ್ತಿ ಮಾಡುತ್ತದೆ ವೃಷಣದಲ್ಲಿ ಟೆಸ್ಟೋಸ್ಟಿರಾಯಿನ್ ಎಂಬ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುತ್ತದೆ ಈ ಟೆಸ್ಟೋಸ್ಟಿರಾಯಿನ್ ಹಾಗೂ ಈಸ್ಟೋಡಾಯಿಲ್ ಸೇರಿ ಜಿಎನ್ಆರ್ಎಚ್ ಉತ್ಪತ್ತಿಯಾಗುತ್ತದೆ ವೃಷಣ ವೀರ್ಯಾಣುವನ್ನು ಉತ್ಪತ್ತಿ ಮಾಡುತ್ತದೆ ಪ್ರೊಜೆಸ್ಟಿರಾನ್ ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತದೆ ಅಂಡಾಣುಗಳು ಹೆಣ್ಣಿನಲ್ಲಿ ಅಂಡಾಶಯವು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನು ಉತ್ಪತ್ತಿ ಮಾಡುತ್ತದೆ ಈಸ್ಟ್ರೋಜನ್ ಪ್ರೌಢ ಹೆಣ್ಣಿನ ಲಕ್ಷಣ ಯುಟರಸ್ನ ಬೆಳವಣಿಗೆಯೇ ಸ್ತನಗಳ ಬೆಳವಣಿಗೆಗಳನ್ನು ಮತ್ತು ಋತುಚಕ್ರ ಪ್ರಚೋದಿಸುತ್ತದೆ ಕಾರ್ಪಸ್ ಕಾರ್ಪಸ್ಲ್ಯೂಟಿಯಂ ಎಂಬ ಹಾರ್ಮೋನ್ನಿಂದ ಉತ್ಪತ್ತಿಯಾಗುತ್ತದೆ ಅದು ಅಂಡಾಣು ಬಿಡುಗಡೆಯಾದ ನಂತರ ಫಾಲಿಕಸ್ನ ಪೊರೆಯಾಗಿ ಉಪೋತ್ಪನ್ನವಾಗಿರುತ್ತದೆ ಇದು ಅಂತಿಮ ಬದಲಾವಣೆಯನ್ನು ಗರ್ಭಧಾರಣೆ ಸಂದರ್ಭದಲ್ಲಿ ಗರ್ಭಕೋಶದಲ್ಲಿ ಉಂಟುಮಾಡುತ್ತದೆ ಇದು ಕಡಿಮೆಯಾದಲ್ಲಿ ಬಂಜತನ ಉಂಟಾಗುತ್ತದೆ ಅಂಡಾಣುಗಳು ಅದನ್ನು ಈ ಕೆಳಕಂಡಂತೆ ವಿವರಿಸಲಾಗಿದೆ ಹಲವು ಸಮಸ್ಯೆಗಳು ಉಂಟಾಗುವವು ನಿರ್ನಾಳ ವ್ಯೂಹದಲ್ಲಿ ಇವುಗಳನ್ನು ಹೆಚ್ಚಿನ ಅಥವಾ ಕಡಿಮೆ ಹಾರ್ಮೋನ್ಗಳ ಉತ್ಪಾದನೆ ಎಂದು ಪರಿಗಣಿಸಬಹುದು ನಿರ್ನಾಳ ಅಂಗಗಳು ಗಡ್ಡೆಗಳಿಗೆ ಒಣಗಾಗಬಹುದು ಇದರಿಂದ ಹೆಚ್ಚಿನ ಹಾರ್ಮೋನ್ಗಳು ಉತ್ಪತ್ತಿಯಾಗಬಹುದು ಕೆಲವು ನಿರ್ನಾಳ ಗ್ರಂಥಿಗಳ ಸಮಸ್ಯೆಗಳು ಈ ಕೆಳಕಂಡಂತಿವೆ ಡಯಾಬಿಟೀಸ್ ಇದು ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಉಂಟಾಗುವುದು ಇನ್ಸುಲಿನ್ ಕೊರತೆಯಿಂದ ಇದು ಡಯಾಬಿಟಿಸ್ ವಿಧ ಒಂದು ಇದು ಇನ್ಸುಲಿನ್ ಕೊರತೆಯಿಂದ ಉಂಟಾಗುತ್ತದೆ ಡಯಾಬಿಟೀಸ್ ವಿಧ ಟೂನಲ್ಲಿ ಶುರುವಿನಲ್ಲಿ ಹೆಚ್ಚಾಗಿ ನಂತರ ಇನ್ಸುಲಿನ್ ಕೊರತೆ ಉಂಟಾಗುತ್ತದೆ ಪಿಟುಟರಿ ಅಡಿನೊಮಸ್ ಈ ಪಿಟುಟರಿ ಗ್ರಂಥಿಯ ಗಡ್ಡೆಗಳು ಹೆಚ್ಚು ಅಥವಾ ನ್ಯೂನತೆಯ ಹಾರ್ಮೋನ್ಗಳನ್ನು ಉಂಟುಮಾಡುತ್ತದೆ ಈ ಗಡ್ಡೆಗಳು ಚಿಕ್ಕದಾಗಿರುತ್ತವೆ ಅಥವಾ ದೊಡ್ಡದಾಗಿರುತ್ತವೆ ಕೆಲವು ನಿರ್ನಾಳ ಗ್ರಂಥಿಗಳ ಸಮಸ್ಯೆಗಳು ನ್ಯೂರೋ ನಿರ್ನಾಳ ಗಡ್ಡೆಗಳು ಇವು ಅಪರೂಪದ ಕೆಲವು ನಿರ್ನಾಳ ಗ್ರಂಥಿಗಳ ಗಡ್ಡೆಗಳು ಸಾಮಾನ್ಯವಾಗಿ ಅಡ್ರಿನಲ್ ಗ್ರಂಥಿ ಮೇಧೋಜೀರಕಗಳಾಗಿವೆ ಇವು ಹೆಚ್ಚಿನ ಅಡ್ರಿನಲ್ ಅನ್ನು ಒಳಗೊಂಡಿರಬಹುದು ಬಿಡುಗಡೆಯಾದ ಅಡ್ರಿನಲ್ ಗ್ರಂಥಿಗಳಿಂದ ಅಥವಾ ಹೆಚ್ಚು ಹಾರ್ಮೋನ್ ಫೈ ಹೆಚ್ ಐ ಎ ಕಾರ್ ಕಾರ್ಸಿನೋಯ್ಡ್ ಗಡ್ಡೆಗಳಿಂದ ಇದರಿಂದ ಡಯೇರಿಯಾ ಮತ್ತು ಫ್ಲಾ ಋತುವಿನ ವೈಪರೀತ್ಯಗಳು ಅನಿಯತ ಕೆಲವು ಕಾರಣಗಳಿಂದ ಪಾಲಿಸ್ಟಿಕ್ ಓವರಿಸ್ ಸಿಂಡ್ರೋಮ್ ಪಿಟ್ಯುಟರಿ ಅಡೆನೊಮಾ ಅಥವಾ ಪ್ರಾಥಮಿಕ ವೈಫಲ್ಯ ಥೈರಾಯ್ಡ್ ಸಮಸ್ಯೆಗಳು ಗ್ರಂಥಿಯು ಹೆಚ್ಚು ಪರಿಣಾಮಕಾರಿಯಾದರೆ ಹೈಪರ್ಥೈರಾಡಿಸಂ ಅಥವಾ ಕಡಿಮೆ ಪರಿಣಾಮಕಾರಿಯಾದರೆ ಹೈಪೋಥರಾಡಿಸಂ ಬರುತ್ತದೆ ಥೈರಾಯ್ಡ್ ನ್ಯಾಡ್ಯೂಲ್ಗಳು ಸಾಮಾನ್ಯ ಆದರೆ ಥೈರಾಯ್ಡ್ ಕ್ಯಾನ್ಸರ್ ಅಪರೂಪ ಪ್ಯಾರಾಥೈರಾಯ್ಡ್ನ ಸಮಸ್ಯೆಗಳು ಪ್ಯಾರಾಥೈರಾಯ್ಡ್ ಗ್ರಂಥಿಯ ದೊಡ್ಡದಾಗುವಿಕೆಯಿಂದ ರಕ್ತದಲ್ಲಿ ಕ್ಯಾಲ್ಷಿಯಂ ಪ್ರಮಾಣ ಹೆಚ್ಚುತ್ತದೆ ಹೆಚ್ಚಿನ ಮಾಹಿತಿ ನಿರ್ನಾಳ ಗ್ರಂಥಿಗಳು ಹಾರ್ಮೋನುಗಳನ್ನು ನೇರವಾಗಿ ರಕ್ತ ಪ್ರವಾಹಕ್ಕೆ ಸವಿಸುತ್ತವೆ ಹಾರ್ಮೋನ್ಗಳು ದೇಹದ ಹಲವು ಕಾರ್ಯಗಳನ್ನು ನಿಯಂತ್ರಿಸುತ್ತವೆ ಉದಾಹರಣೆಗೆ ಬೆಳವಣಿಗೆ ದುರಸ್ತಿ ಮತ್ತು ಸಂತಾನೋತ್ಪತ್ತಿ ನಿರ್ನಾಳ ಗ್ರಂಥಿಗಳ ವ್ಯೂಹ ಕೆಲವು ಅಂಗವ್ಯೂಹಗಳಲ್ಲಿ ಮತ್ತು ಹಾರ್ಮೋನುಗಳಲ್ಲಿ ಭಾಗಿಯಾಗುತ್ತವೆ ಇವುಗಳಲ್ಲಿ ಕೆಲವು ಇನ್ನೂ ತನಿಖೆ ಮಾಡಬೇಕಾಗಿದೆ ಮತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ